ಡಿ ಕೆ ಸುರೇಶ್ ಸರ್ ಅವರ ಕೆಲಸ ಕಾರ್ಯವೈಖರಿ ಯಾರು ಒಬ್ರು ಹೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಖಂಡಿತವಾಗ್ಲೂ 400,000 ಓಟ್ ಮೇಲೆ ಲೀಡಿಂಗ್ ತಗೊಂತಾರೆ. ಆಲ್ ಓವರ್ ಇಂಡಿಯಾಗೆ ಹೈಯೆಸ್ಟ್ ಲೀಡಿಂಗ್. ಬೇಸಿಕ್ ನೆಸೆಸಿಟೀಸು, ಬೇಸಿಕ್ ಥಿಂಗ್ಸ್ ಪ್ರೊವೈಡ್ ಮಾಡ್ತಾರೋ ಅಂಥವ್ರಿಗೆ ನೀವು ಓಟ್ ಮಾಡಿ ಗೆಲ್ಸಿ. ಹೆಚ್ಚಿನ ಮತದಲ್ಲಿ ಡಿ ಕೆ ಸರ್ ಗೆದ್ದೇ ಗೆಲ್ತಾರೆ. ಪ್ರತಿ ಬಂಡಿಯಲ್ಲೂ ಒಂದು ಹೃದಯವಂತಿಕೆ ಇರುತ್ತೆ. ಸಿ ಎನ್ ಮಂಜುನಾಥ್ ಅವರ ಹೃದಯವನ್ನು ಕೂಡ ಕಾಂಗ್ರೆಸ್ ಈ ಸತಿ ಗೆಲ್ಲುತ್ತೆ ಅನ್ನುವಂತಹ ನಂಬಿಕೆ ನಮಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಕಮಲ್ ಅಂತ, ಉತ್ರಳ್ಳಿ ಬ್ಲಾಕ್ ಪ್ರೆಸಿಡೆಂಟ್ ಮಹಿಳಾ ಕಾಂಗ್ರೆಸ್ ವತಿಯಿಂದ. ಸರ್, ಆಲ್ರೆಡಿ ಸುಮಾರು ದಿನಗಳಿಂದ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾವು ಸುಮಾರು ಸತಿ ರೀಚ್ ಮಾಡಿಬಿಟ್ಟಿದ್ದೀವಿ. ದಿಸ್ ದ ಲಾಸ್ಟ್ ಡೇ ನಮ್ಮ ಕ್ಯಾಂಪೇನ್ಗೆ. ನಮಗೆ ಖಂಡಿತ ನಮಗೆ ನಂಬಿಕೆ ಇದೆ, ಡಿ ಕೆ ಸುರೇಶ್ ಸರ್ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ, ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ನಮ್ಮ ಲೀಡರ್ ಏನು ಒಂದು ಪಂಚಾಯತ್ ಲೆವೆಲಿಂದ ವಾರ್ಡಿನ ಲೆವೆಲ್ವರೆಗೂ ಬೂತಿನ ಮಟ್ಟದವರೆಗೂ ಕೆಲಸ ಮಾಡಿದ್ದಾರೆ. ಇಲ್ಲಿ ಏನು ನೀರಿನ ಘಟಕಗಳಾಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಪ್ರತಿಯೊಂದು ಜನಕ್ಕೆ ಬೇಕಾಗಿರೋ ಡೆವಲಪ್ಮೆಂಟ್ಸ್ ಡಿ ಕೆ ಸರ್ ಮಾಡಿದ್ದಾರೆ. ಈಗ ಏನು 28 ಸಂಸದರು ಇದ್ರೂ ಯಾರು ರೈಟ್ ಫಾರ್ ದ ಟ್ಯಾಕ್ಸ್ ಅಂತ ಧ್ವನಿ ಎತ್ತಲೇ ಇಲ್ಲ. ಆದರೆ ಏಕೈಕ ಸಂಸದರು, ನಮ್ಮ ಹೆಮ್ಮೆಯ ಸಂಸದರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರೊಬ್ಬರೇ ರೈಟ್ ಫಾರ್ ದ ಟ್ಯಾಕ್ಸ್ ಅಂತ ವಾಯ್ಸ್ ರೇಸ್ ಮಾಡಿರೋದು. ನಾನು ಜನಕ್ಕೆ ಕೇಳೋದು ಒಂದೇ ವಿಷಯ, ಯಾರು ನಿಮಗೆ ಬೇಸಿಕ್ ನೆಸೆಸಿಟೀಸು, ಬೇಸಿಕ್ ಥಿಂಗ್ಸ್ ಪ್ರೊವೈಡ್ ಮಾಡ್ತಾರೋ ಅಂಥವ್ರಿಗೆ ನೀವು ಓಟ್ ಮಾಡಿ ಗೆಲ್ಸಿ. ಹೆಚ್ಚಿನ ಮತದಲ್ಲಿ ಡಿ ಕೆ ಸರ್ ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಸರ್, ಅವ್ರ ಕೆಲಸ ಮಾತಾಡ್ತಿದೆ ಸರ್. ನಾನೇನು ಹೇಳಿದೆ ಇದ್ರ ಮುಂಚೆ, ಒಂದು ಪಂಚಾಯತ್ ಲೆವೆಲಿಂದ ಒಂದು ವಾರ್ಡಿನ ಬೂತಿನ ಮಟ್ಟದವರೆಗೂ ಅವ್ರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಈಗ ಬೇರೆ ಸಂಸದರು ನಮಗೆ ಗೊತ್ತಿಲ್ಲ ಸರ್, ಡಿ ಕೆ ಸರ್ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನಕ್ಕೆ ಸಿಗ್ತಾರೆ. ಅವ್ರ ಮನೆ ಬಾಗಿಲಲ್ಲಿ ಹೋದರೆ ಪ್ರತಿಯೊಬ್ಬರನ್ನು ಅವರು ಏನು ತೊಂದರೆ ಇದೆ, ಏನು ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಕೂಡಿಸಿ ಮಾತಾಡಿಸಿ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ತಗೊಂಡು ಕೆಲಸ ಮಾಡಿದ್ದಾರೆ ಸರ್. ಅದು ಈಗ ಆಲ್ಮೋಸ್ಟ್ ನಾವೊಂದು 80-90% ಈ 5 ಗ್ಯಾರಂಟಿಗಳು ಏನಿದೆ ಪ್ರತಿಯೊಂದು ಮನೆಗೂ ತಲುಪಿದೆ ಸರ್. ಅದನ್ನ ಆಲ್ರೆಡಿ ನಾವು ಸರ್ವೆ ಮಾಡಿಸಿದ್ದೀವಿ, ಸರ್ವೆ ಮಾಡಿ ಕೂಡ ನಮಗೆ ರಿಸಲ್ಟ್ಸ್ ಬಂದಿದೆ. ಪ್ರತಿ 80-90% ಸರ್ವೆ ಆಗಿರೋದ್ರಿಂದ ಎಲ್ಲರಿಗೂ ತಲುಪಿದೆ ಸರ್. ಅಬೌಟ್ 2 lakhs, 2.5 lakhs ಮೇಲೆ ಲೀಡಿಂಗಲ್ಲಿ. ಓವರ್ಆಲ್ ಫುಲ್ಲೂ ಬ್ಯಾಂಗ್ಳೂರು ರೂರಲಲ್ಲಿ ಕಂಪ್ಲೀಟಾಗಿ 2.5 lakhs ಮೇಲೆ ಡಿ ಕೆ ಸರ್ ಖಂಡಿತ ವಿನ್ ಆಗ್ತಾರೆ ಸರ್. ನಮಸ್ಕಾರ, ನಾನು ನಿಮ್ಮ ಕಮಲ್ ಟಿ ಎನ್, ಉತ್ರಳ್ಳಿ ವಾರ್ಡ್ ಪ್ರೆಸಿಡೆಂಟು. ನಾವು ಡಿ ಕೆ ಸುರೇಶ್ ಸರ್ಗೆ ಕೆಲಸ ಮಾಡ್ತಾಯಿದ್ದೀವಿ. ಅಂಥ ಲೀಡ್ರು ಸಿಗೋದು ನಮ್ಮ ಅದೃಷ್ಟ. ಅಂಥ ಲೀಡ್ರ್ ಇರೋ ಅಂಥ ಟೈಮಲ್ಲಿ ನಾವಿದ್ದೀವಲ್ಲ, ಅದು ನಮ್ಮ ಅದೃಷ್ಟ. ಸೊ ಡಿ ಕೆ ಸುರೇಶ್ ಸರ್ ಅವರ ಕೆಲಸ ಕಾರ್ಯವೈಖರಿ ಯಾರು ಒಬ್ರು ಹೇಳಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬರ ನಾಡಿ ಮಿಡಿತ ಡಿ ಕೆ ಸುರೇಶ್ ಸರ್ ಗೊತ್ತಿದೆ. ಒಂದು ಬೂತ್ ಲೆವೆಲಿಂದ ಹಿಡಿದು ಕೆಲಸ ಮಾಡ್ತಾರೆ, ಬೂತ್ ಲೆವೆಲ್ಗೆ ಇಳಿದು ಕೆಲಸ ಮಾಡ್ತಾರೆ. ಇಡೀ 8 ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಅರಿವಿದೆ. ಸೊ ಎಲ್ಲಿ ಏನು ಕೆಲಸ ನಡೀತಾ ಇದೆ, ನಡೀತಾ ಇಲ್ಲ, ಪ್ರತಿಯೊಂದು ಮಾಹಿತಿ ಅವ್ರ ಹತ್ರ ಇದೆ. ಈಗ ಇಲ್ಲಿ ಇಲ್ಲಿ ವಾರ್ಡಿಗೆ ಬಂದರೆ ನನ್ನ ಹೆಸರು ಇಟ್ಟು ಕರೆದು ಮಾತಾಡಿಸ್ತಾರೆ, ಅಷ್ಟರ ಮಟ್ಟಿಗೆ ಅವರು ಎಲ್ಲರ ಜೊತೆ ಬೆರ್ತಿದ್ದಾರೆ. ನಮ್ಮ ಕಾರ್ಯಕರ್ತರಾಗಲಿ ಜನಗಳಾಗಲಿ ಪ್ರತಿಯೊಬ್ಬರು ಅದೇನು ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಆ ಸ್ಟ್ರಾಂಗ್ ಬಾಂಡಿಂಗ್ ಬೆಳ್ಕೊಂಡಿದೆ. ಸೊ ಅದರಿಂದ ಡಿ ಕೆ ಸುರೇಶ್ ಸರ್ ಮೇಡಮ್ ಹೇಳ್ತಾ ಇದ್ರು 2.5 lakhs ಅಂತ, ಇಲ್ಲ ನಾನು ಅದನ್ನು ಒಪ್ಪಲ್ಲ. ಖಂಡಿತವಾಗ್ಲೂ 400,000 ಓಟ್ ಮೇಲೆ ಲೀಡಿಂಗ್ ತೊಗೊಂತಾರೆ. ಆಲ್ ಓವರ್ ಇಂಡಿಯಾಗೆ ಹೈಯೆಸ್ಟ್ ಲೀಡಿಂಗ್, ಆಲ್ ಓವರ್ ಇಂಡಿಯಾಗೆ ಈ ಕ್ಷೇತ್ರ ಹೈಯೆಸ್ಟ್ ಲೀಡಿಂಗ್ ತೊಗೊಂಡು ಡಿ ಕೆ ಸುರೇಶ್ ಸರ್ ಗೆಲ್ತಾರೆ. ಅಲ್ಲ ಈಗ ಆರ್ಟಿಕಲ್ 370 ಒಂದೇ ದೇಶ ಅಲ್ಲ, ಇಲ್ಲ ರಾಮ ಮಂದಿರ ಒಂದೇ ದೇಶ ಅಲ್ಲ. ಈ ರಾಮ ಮಂದಿರ ಕಟ್ಬಿಟ್ರೆ ಸಾಕಾ ದೇಶ ಉದ್ಧಾರ ಆಗುತ್ತಾ? ನಾವು ಭಕ್ತರೆ, ರಾವು ರಾಮ್ ಭಕ್ತರೆ, ನಾವು ಶಿವನ್ ಭಕ್ತರೆ, ನಮಗೂ ಖುಷಿ ಇದೆ ದೇವಸ್ಥಾನ ಕಟ್ಟಿರೋದು, ಯಾರು ಇಲ್ಲ ಅಂತ ತಳ್ಳಾಕಳ್ವಲ್ಲ. ರಾಮ ಮಂದಿರ ಕಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ನೀವು ಯಾರಿಗೂ ಓಟ್ ಹಾಕೋಕ್ಕಾಗತ್ತಾ? ಈಗ ನಾನು ಇಲ್ಲಿ ಒಂದು ದೇವಸ್ಥಾನ ಕಟ್ಸಿದ್ದೀನಿ, ನಾನು ಏನು ಟ್ರಸ್ಟಿ, ನಾನು ಫಂಡಿಂಗ್ ಮಾಡಿದ್ದೀನಿ ದೇವಸ್ಥಾನ ಕಟ್ಟಕ್ಕೆ, ಹಂಗಾರೆ ನನಗೆ ಪ್ರೈಮ್ ಮಿನಿಸ್ಟರ್ ಮಾಡಿಬಿಡಿ, ನಾಳೆ ನನಗೆ ಓಟ್ ಹಾಕ್ಬಿಡಿ. ಇತಿಹಾಸದ್ದೇ ಇದ್ರೂ ಒಂದು
ಹಂಗಾರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು? ಹಂಗಾರೆ ಇವರು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಮಾಡಿದಾರ? ಸುಪ್ರೀಂ ಕೋರ್ಟ್ಗೆ ವ್ಯಾಲ್ಯೂ ಇಲ್ವಾ? ಸುಮ್ಮನೆ ಇವರು ಚಾನೆಲ್ಗಳಿಗೆ ಬಿಂಬಿಸೋದಕ್ಕೋಸ್ಕರ, ಇವರು ಹೈಪು ಮೈಲೇಜ್ ತೊಗೊಳೋದಕ್ಕೋಸ್ಕರ ಏನೋ ಒಂದು ಹೇಳಿದ್ರೆ ಅದು ನಡೆಯಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇಷ್ಟು ವರ್ಷ ಕೇಸ್ ನಡ್ಸ್ಕೊಂಬಂದಿದ್ಯಾರೋ? ಯಾವ ಸರ್ಕಾರ ಆಯಿತು ಕೇಸ್ ನಡ್ಸ್ಕೊಂಬಂದಾಗ? ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಸೊ ದಯವಿಟ್ಟು ಇದನ್ನೆಲ್ಲ ಬಿಡಿ, ಅಭಿವೃದ್ಧಿ ಕಡೆಗೆ ಒತ್ತು ಕೊಡಿ. ಜನಕ್ಕೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂಥ ಪಕ್ಷಕ್ಕೆ ಮಾನ್ಯತೆ ಕೊಡಿ ಅಂತ ನಾನು ಜನಗಳ ಹತ್ರ ಕೇಳ್ಕೊತೀನಿ. ಖಂಡಿತವಾಗ್ಲೂ ಈ ಕ್ಷೇತ್ರ ಡಿ ಕೆ ಸುರೇಶ್ ಸರ್ 400,000 ಓಟ್ ಲೀಡಿಂದ ಗೆದ್ದೆ ಗೆಳ್ತಾರೆ. ಸರ್, ಉತ್ತರಳ್ಳಿ ಭಾಗ ಯಾವಾಗಲೂ ಮೈನಸ್ ಇತ್ತು. ಈ ಸತಿ ನಾವು ಖಂಡಿತವಾಗ್ಲೂ 10,000-15,000 ಓಟು ಪ್ಲಸ್ ಆಗುತ್ತೆ ಸರ್, ಲೀಡ್ ತೊಗೊತೀವಿ ಖಂಡಿತವಾಗ್ಲೂ. ಸ್ಪೆಷಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಜನಕ್ಕೆ ಒಂದು ಮಿತ್ ಇರುತ್ತೆ. ಇಲ್ಲಿ ಕೇವಲ ಅಪಾರ್ಟ್ಮೆಂಟ್ಗಳಿರುವಂಥದ್ದು, ಅರ್ಬನ್ ವೋಟರ್ಸ್ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಇದು ಒಂದು ಎಲೀಟ್ ಸೊಸೈಟಿ ಇರೋದ್ರಿಂದ ಬಿ ಜೆ ಪಿಗೆ ಮತ ಹಾಕ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ನಾನು ಮನೆ ಮನೆಗಳಿಗೆ ಹೋಗಿ ಕ್ಯಾಂಪೇನ್ ಮಾಡಿದಾಗ ಜನ ಭಾಳ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿ ಬಗ್ಗೆ ಜನ ಒಪ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸತಿ ಇಲ್ಲಿ ಎಸ್ಪೆಷಲಿ ಈ ವಾರ್ಡಿಗೆ ಅತಿ ಹೆಚ್ಚು ಲೀಡ್ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೃದಯ ಬೇಕಾ ಬಂಡೆ ಬೇಕಾ ಆಗಲಿ, ಜನ ಭಾಳಷ್ಟು ಮಾತಾಡ್ತಾರೆ, ಆದರೆ ಹೃದಯಕ್ಕೂ ಬಂಡೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರತಿ ಬಂಡೆಯಲ್ಲೂ ಒಂದು ಹೃದಯವಂತಿಕೆ ಇರುತ್ತೆ. ಸೊ ಸಿ ಎನ್ ಮಂಜುನಾಥ್ ಅವರ ಹೃದಯವನ್ನು ಕೂಡ ಕಾಂಗ್ರೆಸ್ ಈ ಸತಿ ಗೆಲ್ಲುತ್ತೆ ಅನ್ನುವಂತಹ ನಂಬಿಕೆ ನಮಗಿದೆ. ಗೆಲ್ತಾರೆ ಈ ಸತಿ, ಹೋದ ಸತಿಗಿಂತ ಅತಿ ಹೆಚ್ಚು ಮತಗಳ ಅಂತರ ಹೆಚ್ಚು ಬರುತ್ತೆ. ಯಾಕೆ ಅಂತಂದರೆ ಪ್ರತಿ ಬಾರಿ ಒಂದು ಕಡೆ ಓಟ್ ಸ್ಪ್ಲಿಟ್ ಆಗ್ತಿತ್ತು. ಸೆಫಲಾಜಿಸ್ಟಾಗಿ ನಾನು ಕೂಡ ಮಾತಾಡೋದಾದರೆ ಕೂಡ, ಸೊ ಸಾಕಷ್ಟು ಚುನಾವಣೆಗಳನ್ನ ನಾನು ಹೋಗಿ ಡೈರೆಕ್ಟಾಗಿ ಕವರ್ ಮಾಡಿರೋದ್ರಿಂದ, ಸೊ ಒಂದು ಕಡೆ ಒಕ್ಕಲಿಗರ ಮತ ವಿಭಜನೆ ಆಗ್ತಿತ್ತು, ಇನ್ನೊಂದಷ್ಟು ಆಗ್ತಿತ್ತು. ಆದರೆ ಈ ಬಾರಿ ಒನ್ ಸೈಡೆಡ್ ವೋಟಿಂಗ್ ಆಗುತ್ತೆ. ನನ್ನ ಪ್ರಕಾರ 3-3.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದು ನನ್ನ ಒಂದು ಅಸೆಸ್ಮೆಂಟ್.